ಈಗ ಮೊನ್ನೆ ಒಂದು ಯಾರೋ ಧ್ವಜವನ್ನು ತುಂಬಾ ಚೆನ್ನಾಗಿತ್ತು. ಸ್ಟಾರ್ಗಳು ಮೇಲಿಂದ ಊದಿರ್ತಾರ, ಇದೆಲ್ಲ ನಿರ್ಮಾಪಕರು ಇದ್ರೇನೆ ಸಿನಿಮಾ ಸ್ಟಾರ್ಗಳು. ಹಾಗೆ ನೀವು ಸ್ಟಾರ್ಗಳು ದಾನ 500 ರೂಪಾಯಿ ದಾನ ಪಡ್ಡು ನಿರ್ಮಾಪಕನ ದುಡ್ಡು ಅಂತ ಹೇಳಿದ್ರು. ನಿಮ್ಮ ಈ ಕ್ಷೇತ್ರದ ನಿರ್ಮಾಪಕರು ನಮ್ಮೊಂದು ತೀರಕ್ಕಿಲ್ಲ ಇವತ್ತಿನ ನಮ್ಮ ಮಾತು ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಒಂದೇನೋ ಕಲಾವಿದರ ಬಗ್ಗೆ ಮಾತಾಡಕ್ಕೆ ಮುಂಚೆ ಅದು ನನ್ನ ಬಗ್ಗೆ ಮಾತಾಡಲಿ, ಯಾರ ಬಗ್ಗೆ ಮಾತಾಡಲಿ, ಎಲ್ಲರೂ ಕಲಾವಿದರಲ್ಲ ಒಂದು ಅದಕ್ಕೆ ಒಂದೇ ಹೇಳ್ಬಿಡ್ತೀನಿ. ನಮ್ಮ ಮೇಲಿಂದ ಉದ್ರಿಲ್ಲ ಸ್ವಾಮಿ, ನಮ್ಮ ತಾಯಿ ಸಿಂಪಲ್ ಕೂದ ಪಟ್ಟಿದ್ರೆ ಕೂದಕ ಸುಧ್ರಾಜ್ಯ ರೈಟ್ ರೈಟ್ ಇದು ಒಂದ್ ಮ್ಯಾಟರ್. ಇನ್ನೊಂದು ಏನಂತಂದ್ರೆ ಏನೋ ನಿರ್ಮಾಪಕ ಇದ್ರೆ ಸ್ಟಾರ್ಗಳು ತಪ್ಪು ಸ್ವಾಮಿ ಅದು ಒಂದ್ ನಿಮಿಷಕ್ಕೆ ಅಲ್ಲಿ ಸೌಂದರ್ಯ ನಿರ್ಮಾಪಕರಿದ್ರೆ ಒಂದು ಸಿನಿಮಾ ಆಗುತ್ತೆ ಅಷ್ಟೇ. ಅದೇ ಸೆಲೆಬ್ರಿಟಿಗಳು ಅಭಿಮಾನಿಗಳು ಕನ್ನಡ ಪ್ರೇಮಿಗಳು ಇವರಿದ್ರೆ ಮಾತ್ರ ಒಬ್ಬ ಕಲಾವಿದ ಸಾರಕ ಸಾಧ್ಯ. ಒಬ್ಬ ನಿರ್ಮಾಪಕ ಇಲ್ಲ ಅಲ್ಲ, ಇದನ್ನ ಅವ್ರು ಹೇಳ ತುಂಬಾನೇ ಇಷ್ಟಪಡ್ತೀನಿ. ಆಮೇಲೆ ಒಬ್ಬ ಸಾರ ಹಚ್ಚಿದ 500 ರೂಪಾಯಿ ದಾನ ಮಾಡಿದ್ರು ಕೂಡ ಅದು ನಿರ್ಮಾಪಕ ದೊಡ್ಡದು ತಪ್ಪು ಸ್ವಾಮಿ. ಏನ್ ಧರ್ಮ ಕೊಡ್ತಿಲ್ಲ ನಮ್ಗೆ ಬರ್ದಿಂದ ಸಾಯಂಕಾಲ ಕತ್ತೆ ಹೇಳ್ಬಿಟ್ಟು ಸ್ವಾಮಿ ರಾಮನು ನಮ್ಮ ಅಕ್ಕಪಕ್ಕವ್ರ ಗೊತ್ತಾಗುತ್ತೆ ನಮ್ಮ ನೋವುಗಳೇನು ಅಂತ ಹೇಳ್ಬಿಟ್ಟು ಆದ್ರೂ ತೋರಿಸ್ಕೊಂಡು ಪುನಃ ಬೆಳಿಗ್ಗೆ ಬಂದು ಕೆಲಸ ಮಾಡ್ತೀವಿ. ಯಾರೇ ಮನೆ ಕೂರಿಸ್ಬಿಟ್ಟು ನಮ್ಗೆ 5 ಪೈಸಾ ಕಾಸು ಕೊಡಲ್ಲ ಸ್ವಾಮಿ. ಬೆಳಿಗ್ಗೆ ಹೋದ್ರೆ ಕೂಲಿ ನಮ್ಗೆ ಸಾಯಂಕಾಲ ಕೂಲಿ ಕೊಡೋದು, ಕೂಲಿ ಕೇಳೋದ್ರಲ್ಲಿ ತಪ್ಪ ಸ್ವಾಮಿ. ನೀವು ತುಂಬಾನೇ ದುಡ್ಡು ಮಾಡಿ ನಮ್ಗ ತಂದು ಕೊಡ್ತೀರಾ, ನೀವು ಕೊಡೋಕ್ಕೆ ಮನೆಗೆ. ಆಮೇಲೆ ನೀವೊಂದು ಹೇಳ್ಬಿಡ್ತೀನಿ ಅವ್ರಿಗೆ, ದಯಮಾಡಿ ಒಬ್ಬ ಹೀರೋ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಆಮೇಲೆ ಅವ್ರ ಒಂದು ಕಿವಿ ಮಾತು, ನಾನ್ ದರ್ಶನ ತಂದೆ ದರ್ಶನ ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳೋ ಅಧಿಕಾರ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮಮೂರ್ತಿ ಅವರು ಮಾತ್ರ, ನನ್ನ ಲೆಗಸಿ ಕ್ರೆಡಿಟ್ ಅವರು ಮಾತ್ರ ಯೋಗ್ಯತೆ ಇರೋದು. ನಿಮ್ಮ ಯಾರು ನನ್ನ ಮಗನಿಗೂ ನನ್ನ ಅಯೋಗ್ಯತೆ ಕೊಟ್ಟಿಲ್ಲ. ಆಮೇಲೆ ನಾನೇ ನಿಮ್ಮ ಮನೆ ಬಾಗ್ಲತ್ರ ಬಂದು ದಯವಿಟ್ಟು ನನ್ನ ಸಿನಿಮಾ ಮಾಡಿ, ನೀವು ಸಿನಿಮಾ ಮಾಡಿದ್ರೇನೆ ನಾನು ಬದುಕೋದು ಅಂತ ಏನ್ ಕೇಳ್ಕೊಳ್ಳಿಲ್ಲ. ನೀನು ಒಬ್ಬ ಸ್ಟಾರ್ ಮನೆಗೆ ಬಂದಿರೋ ಸಿನಿಮಾ ಮಾಡೋದಕ್ಕೆ, ಒಬ್ಬ ಸ್ಟಾರ್ ನಿಮ್ಮ ಮನೆಗೆ ಬಂದಿಲ್ಲ ಸಿನಿಮಾ ಮಾಡ್ಕೊಳ್ಳೋದಕ್ಕೆ. ಸೊ ದಯಮಾಡಿ ಅದೇನಂತಾರಲ್ಲ ಮಾತು ಮನೆ ಕೆಡಿಸ್ಬಿಟ್ಟು ಓಲೆ ಕೆಡಿಸ್ಬಿಟ್ಟು ನಿಮ್ ಮಾತನ್ನು ಎಲ್ಲ ಆಚರಣೆ ಕಟ್ಟಿಸ್ಬಿಟ್ಟು ನಮ್ಗೂ ಮಾತಾಡೋದ್ ಬರುತ್ತೆ. ಇದಾದ್ರೆ ನೀವು ಏನೇ ಕೊಟ್ಕೊಂಡ್ರು ನೀವು ಹೆಂಗ್ಬಿಟ್ಟು ಗೀತ ಕೊಲ್ಕಾಸ್ತೀನಿ ಅವರು ಓಲೆ ಮಾಡ್ಕೊಬಿಡಿ. ದಯವಿಟ್ಟು ಕಲಾವಿದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಕೇಳ್ಕೊಳ್ಳಿ. ಹಾಗೆ ಈಗ ಮ್ಯಾಟರ್ ಬಂದ್ಬಿಡ್ತೀನಿ ಇದೇ.